ಯಾವ ಗೊಬ್ಬರ ಕೊಡ್ತೀರಾ ಇವಾಗ ಸರ್? ಗೋಲ್ಡನ್ ಸಾಯಿಲ್ ಒಂದು ಕೊಡ್ತಾ ಇದ್ದೀವಿ, ಬಿಟ್ರೆ ಇನ್ನೇನಿಲ್ಲ. ಬಿಟ್ರೆ ಸರ್ ಇದೆ ಫುಲ್ಲು ನಾವು ಕೊಟ್ಟಿರೋದು, ಗೋಲ್ಡನ್ ಸಾಯಿಲೇ ಹೆಚ್ಚು ಕೊಟ್ಟಿರೋದು. ಗೆಡ್ಡೆಗೆ ಎರಡು ಸ್ಪ್ರೇ ಮಾಡಿದ್ದೀವಿ ಸರ್. ಸರಿ ಸರ್, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ. ಹಾಂ ಸರ್, ಹ್ಞೂ, ಗ್ರೀನ್ ಗೋಲ್ಡ್ ಒಂದು, ಹಾಂ ಗೋಲ್ಡನ್ ಸಾಯಿಲ್ ಒಂದು. ಸರಿ ಸರ್, ಒಂದು ಲೀಟ್ರು, ಇದು 5 ಲೀಟ್ರು. ಹಾಂ, ಅದ್ಯಾವುದು ಸರ್ ಆ ಕಡೆ ಇರೋದು? ಅದು ಅಷ್ಟೇ, ಅದು ಎರಡು. ಅದೇ, ಹಾಂ, ಎರಡು ಒಂದೇನೆ. ನಾಲ್ಕೈದು ಕ್ಯಾನ್ ತರಿಸ್ಕೊಂಡಿದ್ದೀವಿ ನಾವು. ಹಾಂ, ಬಿಡ್ತಾ ಇದ್ದೀನಿ, ಮುಂದಕ್ಕೂ ಬಿಡ್ತಾ ಇದ್ದೀನಿ ಸರ್. ಸರಿ ಸರ್, ಕಟಾವಾಗೋರ್ಗು ಇನ್ನೂ 2 ಕಿತ್ತೆ ಸರಿ ಬಿಡ್ತೀನಿ. ಹಾಕಿ ಸರ್, ಚೆನ್ನಾಗಿದೆ, ಬಾಳೆ ಎಲ್ಲ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ಹಾಕೋರ್ಗು ಅನುಕೂಲ ಆಗಲಿ. ನೋಡಿ, ಕಟ್ಟ ನೋಡಿ, ಬನ್ನಿ ಸರ್, ಮುಂದಕ್ಕೆ ಬನ್ನಿ. ನೆಕ್ಸ್ಟ್ ಹಾಕೋರ್ಗು ಅನುಕೂಲ ಆಗಲಿ. ಚೆನ್ನಾಗಿದೆ ಸರ್, ಬುಡ ಎಲ್ಲ ದಪ್ಪಾಗಿದೆ, ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ. ಸರ್ ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಹಾಂ, ಯಾವ ಊರು ಅವರು? ಚಿನ್ನಂಬಳ್ಳಿ, ನಂಜನಗೂಡು ತಾಲೂಕು. ಸರ್ ಎಷ್ಟು ತಿಂಗಳು ಬಾಳೆ ಇದು? ಯಾವ ಬಾಳೆ ಏನ ಇದು? ಯಾವುದು ಇದು? ಏಲಕ್ಕಿ ಬಾಳೆ. ಹಾಂ, ಯಾವ್ದು ಔಷಧಿ ಹಾಕ್ತಿದ್ದೀರಾ, ಯಾವ ಟಾನಿಕ್ ಕೊಡ್ತಿದ್ದೀರಾ? ಇದು ಇವಾಗ ಗೋಲ್ಡನ್ ಸಾಯಿಲ್ ಅಂತ. ಹಾಂ, 5 ಲೀಟ್ರ್ ಕ್ಯಾನು. ಹ್ಞೂ, ಮತ್ತು ಗ್ರೀನ್ ಗೋಲ್ಡು. ಹಾಂ, ಮತ್ತೆ ಸಿಲ್ಕ್ ಗ್ರೋ ಒಂದು, ರಕ್ಷಾ ಪ್ಲಸ್ ಒಂದು, ಮತ್ತೆ ವಿಕ್ಟರ್, ಸ್ಪೆಂಡರ್ ವಿಕ್ಟರ್. ಇದು ಏನೇನು ಕೊಳ್ಳೋದು? ಇವನ್ನ ಬಳಸಿದ್ದೀವಿ, 3 ಸರಿ ಬಿಟ್ಟಿದ್ದೀವಿ ಗೆಡ್ಡೆಗೆ ಸರ್. ಮತ್ತೆ ಒಂದೆರಡು ಸರಿ ಸ್ಪ್ರೇ ಮಾಡಿದ್ದೀವಿ, ಅದರಿಂದ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫಸ್ಟು ಚೆನ್ನಾಗಿ ಬರುತ್ತೆ ಇದರಲ್ಲಿ. ಇದು ಎಷ್ಟು ತಿಂಗಳಿಗೆ ಒಂದು ಕಟಾವು ಮಾಡ್ತೀರಾ? ಅದು ಕಟಾವು ಮೇಲೆ ಮುಂದಕ್ಕೆ. ಹಾಂ, ಇವಾಗ 2 ಸ್ಪ್ರೇ ಮಾಡಿದ್ದೀವಿ, 3 ಸರಿ ಗೆಡ್ಡೆ ಬಿಟ್ಟಿದ್ದೀವಿ. ಈಗ ನೆಕ್ಸ್ಟು ಯಾವ ಗೊಬ್ಬರ ಕೊಡ್ತೀರಾ? ಇದೇ ಇದೇ. ಗೋಲ್ಡನ್ ಸಾಯಿಲ್. ಹಾಂ, ನೆಕ್ಸ್ಟು ಇದೆ ಫುಲ್ಲು ಇವರದೆ. ಹಾಂ, ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ, ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ. ಹಾಂ, ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ, ಎಲ್ಲ ಹಸಿರಾಗಿದೆ ನೋಡಿ. ಅದೇ ಕಾಣ್ತಾ ಇದೆ, ಚೆನ್ನಾಗಿದೆ. ಅಂದರೆ ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ ಇದು. ಹಾಂ, ಇಳುವರಿ ಚೆನ್ನಾಗಿದೆ ಸರ್. ಈಗ ನೋಡಿ, ಇದು 6 ತಿಂಗಳು ಬಾಳೆ. ಹಾಂ, ನೋಡಿ, ನೀವು ಒಂದು ರೌಂಡ್ ನೋಡ್ಕೋಬೇಕು. ಸರಿ ಸರ್, ಈಗ ಚೆನ್ನಾಗಿ ಬಂದಿದೆ. ಹಾಂ, ಇದೆ ಸರ್. ಹಾಂ, ಈಗ ಇನ್ನು ಎಷ್ಟು ತಿಂಗಳು ಬೇಕು ಕಟಾವಾಗಿ ಇದು? ಇದು ಸರ್ ಇನ್ನೂ 1 ತಿಂಗಳಿಗೆಲ್ಲ ಗುಣ ಬೀಳುತ್ತೆ. ಹಾಂ ಹಾಂ, ಸರಿ ಸರ್, ಒಂದಲ್ಲಿ ಪರವಾಗಿಲ್ಲ ಇದು. ಹಾಂ, ಚೆನ್ನಾಗಿ ಇಳುವರಿ ಬರುತ್ತೆ. ಯಾವುದು ಏನು ಯಾವುದೇ ಥರ ಯಾವುದು ತೊಂದರೆ ಇಲ್ಲ. 5 ಲೀಟ್ರು ಗೋಲ್ಡನ್ ಸಾಯಿಲು. ಹ್ಞೂ, ಇದು 1 ಲೀಟ್ರು ಗ್ರೀನ್. ಹಾಂ, 1 ಲೀಟ್ರಿಗೆ ಎಷ್ಟು ನೀರು ಹಾಕ್ತೀರ? ಇದು ಒಂದು ಡ್ರಮ್ಗೆ. ಹಾಂ, 2 ಡ್ರಮ್ಗೆ ಸರ್ 1 ಕ್ಯಾನು. 2 ಡ್ರಮ್ಗೆ 1 ಕ್ಯಾನು, 5 ಲೀಟ್ರ್ ಒಂದು ಬುಡಕ್ಕೆ. 1 ಲೀಟ್ರು ಒಂದು ಬುಡಕ್ಕೆ. ಹಾಂ, ಇದು ಅಷ್ಟೇ ಸರ್. ಹಾಂ, ಅರ್ಧ ಹೇಳಿದ್ದಾರೆ. ಹ್ಞೂ, ಅರ್ಧ ಈಗ ಡ್ರಮ್ಗೆ ಅರ್ಧ ಬಿಟ್ಟಿದ್ದೀವಿ. ಈಗ 5 ಲೀಟ್ರ್ ಅಂದ್ರಲ್ಲ, ಅದು ಎಷ್ಟು ಒಂದು ಡ್ರಮ್ಮು ಬೆರೆಸ್ಕೊಳ್ಳೋದ? ಹಾಂ, ಒಂದು ಡ್ರಮ್ ಬೆರೆಸ್ಕೊಳ್ಳ ಸರ್. ಒಂದು ಡ್ರಮ್ ಬೆರೆಸ್ಕೊಂಡು 1 ಕ್ಯಾನು 2 ಡ್ರಮ್ಗೆ ಆಗುತ್ತೆ. ಒಂದು ಕ್ಯಾನ್ 2 ಡ್ರಮ್ಗೆ ಆಗುತ್ತೆ. 200 ಬುಡಕ್ಕಾಗುತ್ತೆ, 200-300 ಬುಡಕ್ಕಾಗುತ್ತೆ. ಅಂದರೆ 5 ಲೀಟ್ರು. ಹಾಂ, 1 ಲೀಟ್ರು ಸರ್. ಮತ್ತೆ 5 ಡ್ರಮ್ನಿಗೆ ನಾವು 1 ಎಕರೆ ಕೊಡಬೇಕು, 1000 ಗಿಡಕ್ಕೆ. ಸರಿ, 1 ಲೀಟ್ರ್ ಪ್ರತಿ ಒಂದಕ್ಕೂ. ಹಾಂ, ಆಗ ಕೊಟ್ಟಾಗ ಇದು ಕೊಟ್ಟಾಗ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ, ಚೆನ್ನಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ, 3 ಕಿತ್ತೆ ಕೊಟ್ಟಿದ್ದೀವಿ ಈಗ. ಹಾಂ, ಆದರೂ ಪರವಾಗಿಲ್ಲ, ಚೆನ್ನಾಗಿ ಶ್ರಮ ಪಟ್ಟಿದ್ದೀರ. ಗೋಲ್ಡನ್ ಸಾಯಿಲು. ಹಾಂ, ಮತ್ತು ಗ್ರೀನ್ ಗೋಲ್ಡು. ಹಾಂ, ಚೆನ್ನಾಗಿ ಕೆಲಸ ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡಿದ್ದೀರಾ, ಶ್ರಮ ಬಿದ್ದಿದ್ದೀರಾ. ಹ್ಞೂ, ಹಾಂ ಸರ್, ಇದು ಕೂಡ ಸ್ಪ್ರೇ. ಇದು ಎಷ್ಟು ಲೀಟ್ರಿಗೆ ಹಾಕ್ತೀರ? ಯಾವುದು ಇದು? 15 ಲೀಟ್ರ್ ಕ್ಯಾನ್ಗೆ. 15 ಲೀಟ್ರ್ ಕ್ಯಾನು 30 ml ಫ್ರೈ ಮಾಡೋದು. ಹೌದು, ಹಾಂ, 30 ml 15 ಲೀಟ್ರ್ ಕ್ಯಾನು ಹಾಕೊಂಡು ಫ್ರೈ ಮಾಡೋದು. ಹಾಂ, ಸರಿ ಸರ್, ಆಯಿತು. ಇಲ್ಲಿ ಮಾಹಿತಿ ನೀಡಿದ ರೈತರು ಶಿವಕುಮಾರ್, ಚಿನ್ನಂಬಳ್ಳಿ ಗ್ರಾಮ, ನಂಜನಗೂಡು ತಾಲೂಕು. ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು 3 ತಿಂಗಳ ಬಾಳೆಗೆ ಕಡಿಮೆ ಬೆಳವಣಿಗೆ
ಇದ್ದದ್ದರಿಂದ ಪ್ರಾರಂಭ ಮಾಡಿದರು. ಇಲ್ಲಿಗೆ 3 ಬಾರಿ ಗೋಲ್ಡನ್ ಸಾಯಿಲ್ ಫ್ರೂಟ್ ಪವರನ್ನು ಬುಡಕ್ಕೆ ನೀಡಿದ್ದು 400 ಲೀಟರ್ ನೀರಿನೊಂದಿಗೆ 5 ಲೀಟರ್ ಫ್ರೂಟ್ ಪವರ್ ಮತ್ತು 1/2 ಲೀಟರ್ ಗ್ರೀನ್ ಗೋಲ್ಡನ್ನು ಮಿಶ್ರಣ ಮಾಡಿ ಗಿಡಕ್ಕೆ 1 ಲೀಟರ್ನಂತೆ ನೀಡಿದ್ದು ಸತತವಾಗಿ 3 ತಿಂಗಳು ಬಳಸಿದ್ದಾರೆ. ಜೊತೆಗೆ ಬೆಳವಣಿಗೆಗಾಗಿ ಗೋಲ್ಡನ್ ಸಾಯಿಲ್ ಸ್ಪ್ರೇಗಳನ್ನು ಬಳಸಿದ್ದು ಇಂದು ಬಾಳೆ ಅದ್ಭುತವಾಗಿ ಫಲಿತಾಂಶ ಬಂದಿರುವುದರಿಂದ ತಮ್ಮ ಸ್ನೇಹಿತರ ಸಹಾಯದಿಂದ ಗೋಲ್ಡನ್ ಸಾಯಿಲ್ ಉತ್ಪನ್ನದ ಬಗ್ಗೆ ಮಾಹಿತಿ ನೀಡಿ ಈ ವಿಡಿಯೋವನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಸಾವಯವ ಕೃಷಿ ಮಾಡುವಂತಹ ರೈತರಿಗೆ ವರದಾನವಾಗಿದ್ದು ಅದ್ಭುತವಾದ ಫಲಿತಾಂಶದ ಜೊತೆಗೆ ಉತ್ತಮ ಇಳುವರಿಯನ್ನು ನಿರೀಕ್ಷಿಸಬಹುದಾಗಿದೆ. ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುತ್ತಿರುವ ರೈತರು ಹೆಮ್ಮೆಯಿಂದ ಗೋಲ್ಡನ್ ಸಾಯಿಲ್ ಬಳಸುತ್ತಿದ್ದೇವೆ ಎಂಬ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಿ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯಬಹುದಾಗಿದ್ದು ತರಕಾರಿ, ಅಡಿಕೆ, ಬಾಳೆ, ಹಣ್ಣಿನ ಬೆಳೆಗಳು, ಹೂವಿನ ಬೆಳೆಗಳು, ಧಾನ್ಯದ ಬೆಳೆಗಳು, ಬೀಜೋಪಚಾರವನ್ನು ಮಾಡಿ ಉತ್ತಮವಾಗಿ ಜೋಳ ಇತರ ಧಾನ್ಯಗಳನ್ನು ಬಳಸಿರುವಂತಹ ವಿಡಿಯೋಗಳನ್ನು ನಾವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದಾಗಿದೆ. ಬಾಳೆ ಬೆಳೆಯಲ್ಲಿ ಉತ್ತಮ ತೂಕದ ಗೊನೆ ಮತ್ತು ಉತ್ತಮ ಬೆಳವಣಿಗೆ, ರೋಗವಿಲ್ಲದೆ ಉತ್ತಮ ರೀತಿಯಲ್ಲಿ ಬಾಳೆ ಬೆಳೆಯನ್ನು ಬೆಳೆಯಲು ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಅನೇಕ ಜನ ರೈತರು ಬಳಸುತ್ತಿದ್ದಾರೆ. ಸಾವಯವ ಕೃಷಿ ಮಾಡುವಂತಹ ರೈತರಿಗೆ ಇದು ವರದಾನವಾಗಿದ್ದು ಉತ್ತಮ ಬೆಳವಣಿಗೆ ಮತ್ತು ಉತ್ತಮ ಇಳುವರಿ ಎರಡನ್ನೂ ಕೂಡ ರೈತರು ಪಡೆದಿರುವ ಬಗ್ಗೆ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಿ ಅದ್ಭುತ ಯಶಸ್ಸಿನ ವಿಡಿಯೋಗಳನ್ನು ನಾವು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಿಸಬಹುದಾಗಿದೆ. ರಾಸಾಯನಿಕ ಗೊಬ್ಬರವಿಲ್ಲದೆ ಇಂದು ಸಾವಯವ ಕೃಷಿ ಮಾಡಬಹುದೇ? ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ? ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂತಹ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ. ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಒಪ್ಪಿಕೊಂಡಿದ್ದಾರೆ. ಉತ್ತಮ ರೀತಿಯ ಬೆಳವಣಿಗೆ, ಉತ್ತಮ ಮಾರ್ಗದರ್ಶನ, ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ.